ಕರ್ನಾಟಕ ರಾಜ್ಯದಲ್ಲಿ ವಾಣಿಜ್ಯ ವಾಹನ ಚಾಲಕರು ಅನೇಕ ರೀತಿಯ ಶೋಷಣೆಗೆ ಒಳಗಾಗುತ್ತಿದ್ದು ಸರ್ಕಾರದ ಎಡೆಬಿಡಂಗಿ ನೀತಿಗಳಿಂದ ಇವತ್ತು ಯಾವುದೇ ರೀತಿಯಲ್ಲಿ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕೆಲಸ ಮಾಡತಕ್ಕಂತ ವಾಣಿಜ್ಯ ವಾಹನ ಚಾಲಕರಾದ ಆಟೋ ಟ್ಯಾಕ್ಸಿ ಲಾರಿ ಬಸ್ ಚಾಲಕರಿಗೆ ಸಾಮಾಜಿಕ ಭದ್ರತಾ ಯೋಜನೆ ವಿಫಲವಾಗಿದ್ದು ಅದೇ ರೀತಿ ಸರ್ಕಾರದಿಂದ ಸಿಗಬೇಕಾಗಿರುವಂತ ಯೋಜನೆಗಳಲ್ಲಿ ಬಹಳ ಪ್ರಮುಖವಾಗಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ದುಡಿತಕ್ಕಂತ ವಾಣಿಜ್ಯ ವಾಹನ ಚಾಲಕರಿಗೆ ಇಎಸ್ಐ ಪಿಎಫ್ ನೀಡಬೇಕು ಅನ್ನುವ ದೊಡ್ಡ ಪ್ರತಿಭಟನೆ ಅದೇ ರೀತಿ ಖಾಸಗಿ ವಲಯದ ಸೇವಾ ವಲಯದಲ್ಲಿ ಬರ್ತಕ್ಕಂತ ಓಲಾ ಉಬರ್ ಬೈಕ್ ಟ್ಯಾಕ್ಸಿನ ತಕ್ಷಣವೇ ನಿಲ್ಲಿಸಬೇಕು ಎರಡು ಪ್ರಮುಖ ಬೇಡಿಕೆಗಳು ಅದೇ ರೀತಿ ವಾಣಿಜ್ಯ ವಾಹನ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಹೋಗಬೇಕಾದ್ರೆ ಕೇಂದ್ರ ಸರ್ಕಾರ ಪುರಸ್ಕೃತ ಏನಿದೆ ಪರಿಷ್ಕೃತ ಮೋಟಾರ್ ವಾಹನ ಕಾಯ್ದೆ ಅನ್ನು ಮಾಡಿದೆ ಅದರ ಪ್ರಕಾರ ಎಲ್ಎಂಇ ಕ್ಯಾಬ್ ತೆಗೆದಾಕ್ತಾ ಇದ್ದಾರೆ ಆಟೋ ರಿಕ್ಷಾ ಕ್ಯಾಬ್ ತೆಗೀತಿದ್ದಾರೆ ಈ ಕ್ಯಾಬ್ನ ಮತ್ತೊಮ್ಮೆ ಸರ್ಕಾರದಲ್ಲಿ ಮಾಡಿಕೊಡಬೇಕು ಕ್ಯಾಬ್ ಲೈಸೆನ್ಸ್ ಇಲ್ಲ ಅಂದರೆ ಅಪಘಾತ ಆದಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರ ಇದರ ಯೋಜನೆಗಳಿಗೆ ನಾವು ಭದ್ರ ಇದಾಗೋದಿಲ್ಲ ಎಲಿಜಿಬಿಲಿಟಿ ಬರೋದಿಲ್ಲ ಉದಾಹರಣೆಗೆ ಅಪಘಾತ ಆಯಿತು ಅಪಘಾತದಲ್ಲಿ ಲೈಸೆನ್ಸ್ ಏನಾದರೂ ಕ್ಯಾಬ್ ಇಲ್ಲ ಅಂದರೆ ಅದರಲ್ಲಿ ಪರಿಹಾರಕ್ಕೆ ಕೋರ್ಟ್ ನಕಾರ ಮಾಡುತ್ತೆ ಹಾಗಾಗಿ ಅದನ್ನು ತಕ್ಷಣವೇ ಸರ್ಕಾರದಲ್ಲಿ ಮಾಡಿಕೊಡಬೇಕು ಮತ್ತು ನಮ್ಮೆಲ್ಲ ಬೇಡಿಕೆಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿದ್ಯಾಸಿರಿಯನ್ನು ಈಗ ಬಂದಿರತಕ್ಕಂಥ ಸರ್ಕಾರ ನಿಲ್ಲಿಸಿದೆ ಅದನ್ನು ಪ್ರಾರಂಭ ಮಾಡಬೇಕು ಮತ್ತು ಎಲ್ಲ ಆಟೋ ಚಾಲಕರಿಗೆ MSME ಯೋಜನೆಯಡಿಯಲ್ಲಿ ಹಳೆಯ ವಾಹನಗಳಿಗೂ ಸಹ ಸಾಲ ಸೌಲಭ್ಯವನ್ನು ಒದಗಿಸ್ಕೊಡಬೇಕು ಅಂತೇಳಿ ನಾವೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಈ ಬೇಡಿಕೆಗಳೇನಾದರೂ ಈಡೇರದಿದ್ದಲ್ಲಿ ನಿನ್ನೆ ಬಂದ್ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದೀವಿ ಬೇಡಿಕೆಗಳು ಈಡೇರದಿದ್ದಲ್ಲಿ ಮುಂದಿನ ದಿನ ಗಣೇಶನ ಹಬ್ಬ ಆದಮೇಲೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರ ಮಾಡಿದೆ ಇದರ ಪ್ರಕಾರ ಕೋಲಾರ ಜಿಲ್ಲೆಯಲ್ಲೂ ಸಹ ಕೋಲಾರ ಜಿಲ್ಲಾ ತ್ರಿಚಕ್ರ ವಾಹನ ಚಾಲಕರ ಸಂಘ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದೆ ವಾಣಿಜ್ಯ ವಾಹನ ಚಾಲಕರುಗಳಿಗೆ ಏನು ಆಟೋ ರಿಕ್ಷಾ ಡ್ರೈವರ್ ಆಗಿದ್ದಂಗೆ ಬಿ ಪಿ ಎಲ್ ಕಾರ್ಡಿಗೆ ಎಲಿಜಿಬಿಲಿಟಿ ಇದೆ ಆದರೆ ಅವನು ಡ್ರೈವರ್ ಆಗಿದ್ದವನು ಓನರ್ ಆಗಿಬಿಟ್ರೆ ಅಂದರೆ ವಾಹನ ಸ್ವಂತ ತಗೊಂಡ್ಬಿಟ್ರೆ ಅವನ ಎಲಿಜಿಬಿಲಿಟಿಯನ್ನು ತೆಗೆದಾಕ್ತಾ ಇದ್ದಾರೆ ಸರ್ಕಾರ ಇದನ್ನು ಗಮನಿಸಬೇಕು ಯಾವುದೇ ಒಂದು ವಾಣಿಜ್ಯ ವಾಹನ ಚಾಲನಾ ಲೈಸೆನ್ಸ್ ಪಡ್ಕೊಂಡಲ್ಲಿ ಅವನು ಅಸಂಘಟಿತ ಕಾರ್ಮಿಕ ಅಂತೇಳಿ ಸರ್ಕಾರ ಘೋಷಣೆ ಮಾಡ್ತಾ ಇದೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಬರ್ತಕ್ಕಂಥ ಎಲ್ಲ ವಾಣಿಜ್ಯ ವಾಹನ ಚಾಲಕರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಬೇಕು ಅನ್ನೋದು ನಮ್ಮ ಬೇಡಿಕೆ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಆಟೋ ಚಾಲಕರಲ್ಲಿ ಒಂದು ಸಮಸ್ಯೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಇದೆ ಜಿಲ್ಲಾ ಅಧಿಕಾರಿಗಳು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಆರ್ ಟಿ ಓ ಕಾರ್ಯದರ್ಶಿಗಳಾಗಿದ್ದಾರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಸಭೆ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಬೇಕು ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆ ಕೋಲಾರ ನಗರ ವಾಣಿಜ್ಯೀಕರಣವಾಗಿ ಕೈಗಾರಿಕೆಗಳು ಬಂದಿದೆ ನರಸಾಪುರ ವೇಮಗಲ್ಲು KGF ದೊಡ್ಡ ದೊಡ್ಡ ನಗರಗಳು ಬೆಳವಣಿಗೆಯಾದಾಗ ಅದನ್ನು ಪರವಾನಗಿಯನ್ನು ಆಟೋ ರಿಕ್ಷಾಗೆ ನೀಡಿರ್ತಕ್ಕಂಥ ಪರವಾನಗಿ 10 ಕಿಲೋಮೀಟರ್ ಪರವಾನಗಿಯನ್ನು 20 ಕಿಲೋಮೀಟರ್ಗೆ ವಿಸ್ತರಣೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ ಆ ರೀತಿಯಾಗಿ ಕೋಲಾರ KGF ಮತ್ತಿತರ ಕಡೆ ತಕ್ಷಣವೇ ಪರವಾನಗಿಗೆ 20 ಕಿಲೋಮೀಟರ್ ಮಾಡೋದಕ್ಕೆ ಸಾರಿಗೆ ಪ್ರಾಧಿಕಾರದ ಸಭೆಯನ್ನು ಈ ಕೂಡಲೇ ಕರೀಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳನ್ನು ಮೋಟಾರ್ ವಾಹನ ಕಾಯ್ದೆ ಪರಿಷ್ಕರಣೆ ಮತ್ತು ಅದೇ ರೀತಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಸಹ ಪರಿಷ್ಕರಣೆ ಮಾಡಿದ್ದು ಪೊಲೀಸ್ ಇಲಾಖೆ ಅನೇಕ ರೀತಿಯಲ್ಲಿ ಇವತ್ತು ಕಾನೂನುಗಳನ್ನು ತಂದಿದೆ ಸ್ವಾಗತಾರ್ಹ ಆದರೆ ಇದನ್ನು ನೀವು ಪರಿಷ್ಕರಣೆ ಮಾಡಿ ಚಾಲನೆ ಮಾಡುವಾಗ ಯಾವುದೇ ರೀತಿಯಾಗಿ ಜಾಗೃತಿ ಮೂಡಿಸಿಲ್ಲ ಪೊಲೀಸ್ ಇಲಾಖೆ ಸುಮ್ಮನೆ ವಾಣಿಜ್ಯ ಪ್ರದೇಶಗಳು ದೊಡ್ಡಪೇಟೆ ಅಥವಾ ಬೇರೆ ಪ್ರದೇಶಗಳಲ್ಲಿ ವಾಹನಗಳು ಬಂದಾಗ ಅದಕ್ಕೆ ನೀವು ತಕ್ಷಣ ಕೇಸ್ ಹಾಕೋಂಗಿಲ್ಲ ಯಾರೋ ಪ್ಯಾಸೆಂಜರ್ ಬಂದಿರ್ತಾನೆ ಗೂಡ್ಸ್ ಎತ್ಕೊಂಡು ಹೋಗಿ ಬಂದಿರ್ತಾನೆ ಟೈಮ್ 1 ನಿಮಿಷ ಅಟ್ಲೀಸ್ಟ್ 5 ನಿಮಿಷ ನಿಲ್ಲೋದಕ್ಕೆ ಅವಕಾಶ ಕೊಡಬೇಕಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಲ್ದಾಣವಲ್ಲ ಅದು ತೊಗೊಂಬರ್ತಕ್ಕಂಥ ಪ್ಯಾಸೆಂಜರ್ಗಳಿಗೆ ತೊಗೊಂಡು ಹೋಗೋದಕ್ಕೆ ಗೂಡ್ಸ್ ತೊಗೊಂಡು ಹೋಗೋದಕ್ಕಿರ್ಬೋದು ವಯಸ್ಸಾದಂಥವ್ರು ಬಂದಾಗ ಅವ್ರನ್ನ ಕರ್ಕೊಂಡು ಹೋಗೋದಕ್ಕಿರ್ಬೋದು ಅವರಿಗೆ ಅನುಮತಿಯನ್ನು ನೀಡೋದಕ್ಕೆ 5 ನಿಮಿಷದಿಂದ 10 ನಿಮಿಷ ವಾಹನಗಳಿಗೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ಜಾಗೃತಿ ಮೂಡಿಸಿ ನಂತರ ನೀವು ಕೇಸ್ ಹಾಕಬೇಕು ಅನ್ನೋದು ನಮ್ಮ